Hi friends. Hi. Ivattu naavu Chitradurgada Ukkina Kote Abhedya Kote ende karayalpaduvanta 7 suttina koteyalli naavu idivi. Kalaburgi jille Shaba talukina Ravur gramada Sri Sachidananda Proudha Shaleya vidyarthigalu mattu shikshakaru naavu Chitradurga Kotege naavu veekshane maadi bandiddivi. ಇಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ ಏನಂತಂದರೆ ಚಿತ್ರದುರ್ಗ ಅಂದ ತಕ್ಷಣವೇ ನಮಗೆ ನೆನಪಿಗೆ ಬರೋದು 7 ಸುತ್ತಿನ ಕೋಟೆ, ಅದು ಉಕ್ಕಿನ ಕೋಟೆ. ಆ ಉಕ್ಕಿನ ಕೋಟೆಯಲ್ಲಿ ವಿಶೇಷವಾಗಿ ಮನಕ್ಕೆ ಓಬವನ ಕಿಂಡಿ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದಲೇ ಅಲ್ಲಿ ಮಾರ್ಗಗಳನ್ನು ಹಾಕಿದ್ದಾರೆ. ಯಾಕಂದರೆ ಪ್ರವಾಸಿಗರು ಇಲ್ಲಿ ಏನೆಲ್ಲ ನೋಡ್ಬೋದು, ಏನೆಲ್ಲ ವೀಕ್ಷಣೆ ಮಾಡ್ಬೋದು ಅನ್ನೋದಕ್ಕೆ ಮಾನ್ಯ ಸರ್ಕಾರ ಇಲ್ಲಿ ಪುರಾತತ್ವ ಇಲಾಖೆ ಮತ್ತು ಈ ಸ್ಮಾರಕಗಳ ರಕ್ಷಣೆಗಾಗಿ ಸಾಕಷ್ಟು ಮಾಹಿತಿಗಳನ್ನು ಮತ್ತು ಮಾರ್ಗಗಳನ್ನು ಹಾಕಿದ್ದಾರೆ. ಭಾಳ ಸಲ ವಿದ್ಯಾರ್ಥಿಗಳು ಈ ಕೋಟೆಗೆ ಬಂದಾಗ ಅವರೇನು ನಿರೀಕ್ಷೆ ಮಾಡ್ತಾರೆ ಅಂತಂದರೆ ನೇರವಾಗಿ ಒನಕೆ ಒಬ್ಬನ ಕಿಂಡಿಗೆ ಹೋಗಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಅದನ್ನು ಹೊರತುಪಡಿಸಿಯೂ ಕೂಡ ಇಲ್ಲಿ ಅನೇಕ ಸ್ಮಾರಕಗಳಿವೆ, ಅನೇಕ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಅನೇಕ ಅಂಶಗಳಿಲ್ಲಿವೆ. ಹಾಗಾಗಿ ನಾವು ಈ ಕೋಟೆಯನ್ನು ನೋಡಬೇಕಾದ್ರೆ ಸುಮಾರು 18ನೇ ಶತಮಾನದಿಂದ ಈ ಕೋಟೆ ಪ್ರಾರಂಭ ಆಗ್ತದೆ. ವೀರ ಮದಕರಿ ನಾಯಕ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ಈ ಕೋಟೆಯನ್ನು ನಿರ್ಮಾಣ ಮಾಡಲಾಗ್ತದೆ. ಅಲ್ಲಿ ವೀರ ಮದಕರಿ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಆಕೆಯ ಆ ರಾಜಮನೆತನದಲ್ಲಿ ಒಬ್ಬ ಕಾವಲುಗಾರ, ಆ ಕಾವಲುಗಾರನ ಹೆಂಡತಿ ಯಾರು ಅಂತಂದರೆ ಓಬವ್ವ. ಒಮ್ಮೆ ಹೈದರಾಲಿ ಮೈಸೂರು ಸಂಸ್ಥಾನವನ್ನು ಹೈದರಾಲಿ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ತಾನು ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡರೂ ಸಹ ಈ ಅಭೇದ್ಯವಾದಂಥ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸಿಕೊಳ್ಳೋಕ್ಕೆ ಅವನಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾಕಷ್ಟು ಅವನೇನು ಮಾಡ್ತಾನೆ ಅಂದರೆ ಇದ್ರ ಮೇಲೆ ದಾಳಿ ಮಾಡ್ತಾನೆ, ಫೇಲ್ಯೂರ್ ಆಗ್ತಾನೆ, ದಾಳಿ ಮಾಡ್ತಾನೆ, ವಿಫಲ ಆಗ್ತಾನೆ. ಆದರೆ ಕೆಲವೊಂದು ಸಲ ಒಂದು ರಹಸ್ಯ ಮಾರ್ಗಗಳನ್ನು ಈ ಚಿತ್ರದುರ್ಗದ ಕೆಲವು ಸೈನಿಕರಿಂದ ತಿಳ್ಕೊಳ್ತಾನೆ, ಕೆಲವು ಅಧಿಕಾರಿಗಳಿಂದ ತಿಳ್ಕೊಳ್ತಾನೆ. ತಿಳ್ಕೊಂಡು ಹೇಗಾದರೂ ಮಾಡಿ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸ್ಕೊಳ್ಬೇಕು, ಈ ಮದರಕೇರಿ ನಾಯಕನನ್ನು ಸೋಲಿಸಬೇಕು, ಈ ಕೋಟೆಯನ್ನು ವಶಪಡಿಸ್ಕೊಳ್ಬೇಕಂತ ಒಂದು ಸಂಕಲ್ಪವನ್ನು ತೊಟ್ಟು ಆತ ಏನು ಮಾಡ್ತಾನಂತಂದರೆ ಹೈದರಾಲಿಯ ಸೈನ್ಯ ಈ ಕೋಟೆಯನ್ನು ವಶಪಡಿಸ್ಕೊಳ್ಳಿಕ್ಕೆ ಒಂದು ಮಾರ್ಗವನ್ನು ಹುಡುಕಬೇಕಾದ್ರೆ ಇಲ್ಲಿ ವಿಶೇಷವಾಗಿ ಒಂದು ಸಣ್ಣ ರಹಸ್ಯ ಮೂಲಕ ಈ ಕೋಟೆಗೆ ಹಾಲು, ಹಣ್ಣು ಮತ್ತು ತರಕಾರಿ ಸರಬರಾಜು ಆಗುವಂಥ ಒಂದು ಸಣ್ಣ ಕಿಂಡಿಯ ಮೂಲಕ ಏನು ಮಾಡ್ತಾನೆ ಅಂತಂದರೆ ಈ ಸೈನ್ಯವನ್ನು ನುಗ್ಗಿಸ್ತಾನೆ. ಆದರೆ ಒಮ್ಮೆ ಈ ಕೋಟೆಯನ್ನು ಕಾಯುವಂಥ ಕಾವಲುಗಾರ, ಆ ಕಾವಲುಗಾರ ಈ ಕೋಟೆಯನ್ನು ಕಾಯಬೇಕಾದ್ರೆ ಈ ಕಳ್ಳಗಿಂಡಿಯ ಮೂಲಕ ಹೈದರಾಲಿ ಸೈನ್ಯ ಒಬ್ಬೊಬ್ಬರಾಗಿ ಒಬ್ಬೊಬ್ಬರವಾಗಿ ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಓಬವ್ವ ತನ್ನ ಪತಿಗೆ ಹಸಿವಾಗಿರ್ತದೆ, ಊಟ ಮಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಪತಿಯನ್ನು ಕರೀತಾಳೆ. ಆದರೆ ಪತಿ ಓಬವ್ವನ ಕರೆಗೆ ಮನೆಗೆ ಬರ್ತಾನೆ, ಊಟ ಕೊಡ್ತಾನೆ. ಆದರೆ ಊಟ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ನೀರು ಇರೋಂಗಿಲ್ಲ. ಹಾಗೆ ಓಬವ್ವ ಏನು ಮಾಡ್ತಾನೆ ಅಂತಂದರೆ ಪತಿಗೆ ನೀರು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮನೆಯಲ್ಲಿ ಕೊಡದಲ್ಲಿ ನೀರು ಹುಡುಕ್ತಾಳೆ, ಆದರೆ ನೀರು ಇರೋಂಗಿಲ್ಲ. ಹೊರಗಡೆ ಹೋಗಿ ನೀರು ತರಬೇಕು ಅಂತ ಕೊಡವನ್ನು ತೊಗೊಂಡು ಹೊರಗಡೆಯಿಂದ ತರ್ತಿರ್ತಾಳೆ, ತರಬೇಕು ಅಂತ ಹೋಗ್ತಿರ್ತಾಳೆ. ಆ ಸಂದರ್ಭದಲ್ಲಿ ಈ ಹೈದರಾಲಿಯ ಸೈನ್ಯ ಈ ಕಳ್ಳಗಿಂಡಿಯ ಮೂಲಕ ಒಬ್ಬೊಬ್ಬರಾಗಿ ಇಲ್ಲಿ ಪ್ರವೇಶವನ್ನು ಮಾಡ್ತಾ ಇರ್ತಾರೆ. ಅದನ್ನು ಗಮನಿಸಿದಂಥ ಓಬವ್ವ ಏನು ಮಾಡ್ತಾಳೆ ಅಂತಂದರೆ ಮನೆಗೆ ಬರ್ತಾಳೆ. ಮನೆಗೆ ಬಂದು ಒಂದು ಯಾವ ಸಣ್ಣ ಸೂಚನೆಯೂ ಕೂಡ ಪತಿ ಕೊಡೋಂಗಿಲ್ಲ. ಆವಾಗ ತಾನೇ ಕುಟ್ಟಂಥ ಸೀರೆಯನ್ನು, ಕಚ್ಚೆಯನ್ನು ಕಟ್ಟಿ ಮನೆಯಲ್ಲಿರುವಂಥ ಒಂದು ಒನಕೆಯನ್ನು ತಗೊಂಡು ಆಕೆ ಏನು ಮಾಡ್ತಾಳೆ ಅಂತಂದರೆ ಏನು ಕಳ್ಳಗಿಂಡಿಯ ಮೂಲಕ ಸೈನ್ಯ ಬರ್ತಾ ಇತ್ತು, ಆ ಸೈನ್ಯದ ಕಡೆಗೆ ಆಕೆ ಬರ್ತಾಳೆ ವೀರಾವೇಶದಿಂದ. ಯಾಕೆಂತಂದರೆ ಈಗಿನ ಕಾಲದಲ್ಲಿ ನೋಡಿದ್ದೀವಿ ಹೆಣ್ಮಕ್ಳದ್ರೆ ಎಷ್ಟು ಸೂಕ್ಷ್ಮ ಇರ್ತಾರೆ ಅಂತಂದರೆ, ಆದರೆ ಇಡೀ ಒಂದು ಕೋಟೆಯನ್ನು ವಶಪಡಿಸ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದ್ದಂಥ ಹೈದರಾಲಿ ಸೈನ್ಯವನ್ನು ಏಕಾಂಗಿಯಾಗಿ ಅದನ್ನು ಸೈನ್ಯವನ್ನು ಹಿಮ್ಮೆಟ್ಟಿಸಬೇಕು, ಸೈನ್ಯವನ್ನು ಸದಿಬಡಿಬೇಕು ಅಂತ ಒಬ್ಬೊಬ್ಬ ನಿರ್ಧಾರ ಮಾಡ್ತಾಳೆ. ನಿರ್ಧಾರ ಮಾಡಿ ಆ ಕಿಂಡಿಯಿಂದ ಬಂದಂಥ ಒಬ್ಬೊಬ್ಬ ಸೈನಿಕರನ್ನು, ಹೈದರಾಲಿಯ ಸೈನ್ಯದ ಸೈನಿಕರನ್ನು ಆಕೆ ತಲೆಗೆ ಹೊಡೆದು ಅವರನ್ನು ನೆಲಕ್ಕೆ ಓಡಿಸ್ತಾಳೆ. ಉಳಿಸಿ ರಾಶಿ ಮಠದಲ್ಲಿ ಸೈನಿಕರನ್ನು ಆಕೆ ಸೇರಿಸ್ತಾಳೆ. ಸೊ ಗಂಡ ಮನೆಯಲ್ಲಿರ್ತಾನೆ, ಊಟ ಮಾಡ್ತಿರ್ತಾನೆ. ಆದರೆ ಊಟ ಆದ ನಂತರ ನೀರಿಲ್ಲ, ಆದರೆ ನೀರು ತರಲಿಕ್ಕೆ ಹೋದಂಥ ಹೆಂಡತಿ
ಒಬ್ಬ ಎಲ್ಲಿಗೆ ಹೋದವ ಅಂತ ಹೊರಗೆ ಬಂದು ನೋಡಬೇಕಾದ್ರೆ ಆದರೆ ಅವನಿಗೆ ಆಶ್ಚರ್ಯ ಕಾದಿರ್ತದೆ. ಒಬ್ಬವ ಹೈದರಾಲಿಯ ಸೈನಿಕರನ್ನು ಹೊಡೆದು ಆಕೆ ಪಕ್ಕಕ್ಕೆ ಎಸೆತಿರ್ತಾಳೆ. ಇದನ್ನು ಗಮನಿಸಿದಂಥ ಕಾವಲುಗಾರ ಏನು ಮಾಡ್ತಾನೆ ಅಂತಂದರೆ ಒಂದು ಕಾಳೆಯನ್ನು ಉತ್ತಾನೆ. ಒಬ್ಬವ ಯುದ್ಧಕ್ಕೆ ಆದೇಶವನ್ನು ಕೊಡ್ತಾಳೆ. ಅದನ್ನು ಗಮನಿಸಿದಂಥ ಕಾವಲುಗಾರ ಏನು ಮಾಡ್ತಾನೆ ಅಂತಂದರೆ ಕಾಳೆಯನ್ನು ಊದುವುದ್ರ ಮೂಲಕ ಅಲ್ಲಿ ಯುದ್ಧವನ್ನು ಸೈನ್ಯವನ್ನು ಕುಗ್ಗಿಸ್ತಾನೆ, ಅಲ್ಲಿ ಯುದ್ಧಕ್ಕೆ ಆದೇಶವನ್ನು ಕೊಡ್ತಾನೆ. ಆ ನಂತರ ಇಡೀ ಬದಕರಿ ನಾಯಕನ ಸೈನ್ಯ ಏನಾಗ್ತದೆ ಹೈದರಾಲಿ ಸಾನಿಯ ಸೈನ್ಯವನ್ನು ಸೋಲಿಸಿ ಅದನ್ನು ಹಿಮ್ಮೆಟ್ಟಿಸ್ತಾನೆ. ಆದರೆ ಯಾವ ಉದ್ದೇಶ ಇಟ್ಟುಕೊಂಡು ಹೈದರಾಲಿ ಈ ಕೋಟೆಯನ್ನು ವಶಪಡಿಸ್ಕೊಳ್ಬೇಕು ಅಂತ ತಂತ್ರಗಾರಿಕೆಯನ್ನು ರೂಪಿಸಿದನು. ಆ ತಂತ್ರಗಾರಿಕೆಯನ್ನು ವಿಫಲ ಮಾಡಿದ್ದು ಯಾರು ಅಂತಂದರೆ ಒನಕೆ ಓಬವ್ವ. ಹಾಗಾಗಿ ಈ ಚಿತ್ರದುರ್ಗ ಕೋಟೆ ಅಂತ ಬಂದಾಗ ಈ ಕೋಟೆಗೆ ಈ ನಾಯಕರ ವೀರ ಮದಕರಿ ನಾಯಕರ ಮಹತ್ವ ಎಷ್ಟಿದೆಯೋ ಅಷ್ಟೇ ಒನಕೆ ಓಬವ್ವನ ಪಾತ್ರವೂ ಕೂಡ ಅಷ್ಟಿದೆ. ಆ ಹಿನ್ನೆಲೆಯಲ್ಲಿ ಈ ಒನಕೆ ಓಬವ್ವ ಮತ್ತು ಚಿತ್ರದುರ್ಗದ ಬಾಳೆಗಾರರ ಆಳ್ವಿಕೆ ಮತ್ತು ಇಲ್ಲಿರುವಂಥ ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಬೇಕು, ಈ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ನಾವು ಶಿಕ್ಷಣದಲ್ಲಿ ಈಗಾಗಲೇ ಇತಿಹಾಸದಲ್ಲಿ ನಾವು ಚಿತ್ರದುರ್ಗದ ಕೋಟೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆದರೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಇನ್ನಷ್ಟು ಹೆಚ್ಚಿನ ಅಧ್ಯಯನವನ್ನು ನಾವು ತಗೋಬೇಕು ಅಂತಂದರೆ ನಾವು ಚಿತ್ರದುರ್ಗ ಕೋಟೆಗೆ ಬರಬೇಕು. ಈ ಚಿತ್ರದುರ್ಗ ಕೋಟೆಯಲ್ಲಿ ಇರುವಂಥ ಒಂದೊಂದು ಕಲ್ಲಿನ ಇತಿಹಾಸವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ನಮ್ಮ ಮಕ್ಕಳು ಅನೇಕ ಜನ ಚಿತ್ರದಲ್ಲಿರುವಂಥ ಈ ಒನಕ್ಕೆ ಹೋಗುವವನ ಕಿಂಡಿಯಿಂದ ಆ ಕಡೆ ಬಂದು ಈ ಕಡೆ ಒಳಕ್ಕೆ ಹೋಗುವವನ ಕಿಂಡಿ ಯಾವ ರೀತಿ ಸೈನಿಕರು ಬರ್ತಾಯಿದ್ರು ಆ ರೀತಿ ಅವರು ಬಂದು ಅಲ್ಲಿ ಮನೋರಂಜನೆಯನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಚಿತ್ರದುರ್ಗ ಈ ಕೋಟೆ ಏನಿದೆಯಲ್ಲ ಅದು ಏಳು ಸುತ್ತಿನ ಕೋಟೆ. ಆ ಏಳು ಸುತ್ತಿನ ಕೋಟೆಯಲ್ಲಿ ಈಗಾಗಲೇ ಮೂರು ಸುತ್ತುಗಳು ಏನಾಗಿದೆ ಅಂತಂದರೆ ಈ ನಗರದಲ್ಲಿ ಮುಳುಗೋಗಿದೆ ಕಾಲಾಂತರದಲ್ಲಿ. ಆದರೆ ಈಗ ಅಳಿದುಳಿದಂಥ ಈ ನಾಲ್ಕು ಸುತ್ತಿನ ಕೋಟೆಯನ್ನು ಈಗ ಸರ್ಕಾರ ಅದನ್ನು ರಕ್ಷಣೆ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡಿ ಈ ಚಿತ್ರದುರ್ಗ ಕೋಟೆಯ ಒಂದಷ್ಟು ಇತಿಹಾಸವನ್ನು ತಿಳ್ಕೊಳ್ಳುವಂಥ ಸಣ್ಣ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡೋಣ. ಎಲ್ಲರಿಗೂ ನಮಸ್ಕಾರಗಳು.